ಜೊತೆ ದುನಿಯಾ ವಿಜಯವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ವಿಜಯವರೇ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ನಮಸ್ತೆ ಅರವಿಂದ್ ಸರ್ ಇಷ್ಟತನಕ ಮೂರು ಜನ ಪ್ರೊಡ್ಯೂಸರ್ಸ್ ಜೊತೆ ನಾನು ಮಾತಾಡ್ತಾ ಇದ್ದೆ ಶ್ರೀಕಾಂತ್ ಅವರ ಜೊತೆ ಬಾಬು ಅವರ ಜೊತೆನಲ್ಲಿ ಜಯಣ್ಣ ಅವರ ಜೊತೆನಲ್ಲಿ ಹಾ ಸರ್ ಸೋ ಅವರು ಹೇಳೋ ಪ್ರಕಾರ ಅವರವರ ವರ್ಷನ್ ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಒಬ್ಬರು ಈ ಡೇಟ್ ನಮಗೆ ಬಿಟ್ ಕೊಡಲಿಲ್ಲ ಅಂತ ಇನ್ನೊಬ್ಬರು ಇವರೇ ಮುಂದೆ ಹೋಗಬಹುದಾಗಿತ್ತು ಅಂತ ಬಟ್ ನಮ್ಮ ಕನ್ಸರ್ನ್ ಏನು ಗೊತ್ತಾ ವಿಜಯ್ ನಾನು ಎಲ್ರಿಗೂ ನಾಲ್ಕು ಜನ ಕೇಳಿಸ್ಕೊತಾ ಇದ್ದಾರೆ ನಾಲ್ಕು ಜನ ಕೇಳ್ತೀನಿ ಈ ಕೊರೋನಾದಿಂದ ಅತಿ ಹೆಚ್ಚು ಸಂಕಷ್ಟಕ್ಕೊಳಗಾಗಿರೋದು ಚಿತ್ರರಂಗ ಚಿತ್ರರಂಗ ಕಷ್ಟಪಟ್ಟಿರೋಷ್ಟು ಯಾವ ಫೀಲ್ಡು ಪಟ್ಟಿಲ್ಲ ಅಂಥದ್ರಲ್ಲಿ ಸಿನಿಮಾ ಉದ್ಧಾರ ಆಗಲಿ ಎಲ್ಲ ಸಿನಿಮಾಗಳು ಗೆಲ್ಲಿ ಎಲ್ಲರೂ ಒಳ್ಳೇದಾಗಲಿ ಲೈಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಕನ್ಸರ್ನ್ ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಿರೋದು ಅಥವಾ ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಅನ್ಬೋದಾಗಿತ್ತು ತಾವೇನು ಹೇಳ್ತಾ ಇದೆ ಹೇಳ್ತೀರಾ ವಿಜಯವರೇ ಹೌದು ಸರ್ ಏನಾಗುತ್ತೆ ಈ ವಿಷಯ ಬಂದಾಗ ಮತ್ತೆ ಈ ಪ್ರೊಡ್ಯೂಸರ್ಗಳ ಮಾತುಕತೆನೇ ಮುಖ್ಯ ಆಗಿರುತ್ತೆ ಸರ್ ಯಾಕಂದ್ರೆ ನಾವು ಆ ಸ್ಥಾನದಲ್ಲಿ ಇರಲ್ಲ ಅಥವಾ ಜಾಗದಲ್ಲಿ ನಾವು ಅಲ್ಲಿ ಇರೋದಿಲ್ಲ ಅದು ನಮಗೆ ಬಂದಂತ ವಿಷಯದ ಪ್ರಕಾರ ಅದೇ ಈಗ 14th ಬರೋಣ ಅಂತ ಅವರು ಹೇಳಿದಾಗ ಸರಿ ಸರ್ ಬರೋಣ ತೊಂದರೆ ಇಲ್ಲ ಅಂತ ನಾನು ಕೂಡ ಒಪ್ಕೊಂಡು ಬರ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಇವ್ರು ಮೂವರು ಹಿರಿಯರೇ ಯಾರು ಸುರಪ್ಪ ಬಾಬು ಅವರಾಗ್ಬೋದು ಜಯಣ್ಣ ಅವರಾಗ್ಬೋದು ಶ್ರೀಕಾಂತ್ ಅವರಾಗ್ಬೋದು ಪ್ರತಿನಿತ್ಯ ಭೇಟಿ ಆಗ್ತಿರೋರು ಇವರು ಮಾತಾಡ್ತಿರೋರು ಇವರು ಇವರಿವ್ರುಗಳೇ ಅದನ್ನು ಜಾಗ ಮಾಡಿಕೊಂಡು ಬಿಟ್ಟರೆ ಎಲ್ರಿಗೂ ಅನುಕೂಲ ಎಲ್ಲ ಸಿನಿಮಾಗಳಿಗೂ ಅನುಕೂಲ ಆಗುತ್ತೆ ನಾವಷ್ಟೇ ಅಲ್ಲ ನಮ್ಮೊಟ್ಟಿಗೆ ಒಂದಷ್ಟು ಸಣ್ಣ ಪುಟ್ಟ ಸಿನಿಮಾಗಳು ಮಾಡಿರೋರು ಇದ್ದಾರೆ ಅವರು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ ಸೊ ಇದು ಎಲ್ರಿಗೂ ಮಾಡಿಕೊಟ್ರೆ ಎಲ್ರಿಗೂ ಹೆಲ್ತಿಯಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಸರ್ ಅಲ್ಲಲ್ಲ ನಿಮ್ಮ ಉದ್ದೇಶನೇ ನಮ್ಮದು ಉದ್ದೇಶ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ ಇದನ್ನು ಸ್ಟಾರ್ ವಾರ್ ರೀತಿನಲ್ಲಿ ಅಭಿಮಾನಿಗಳು ಕನ್ಸಿಡರ್ ಮಾಡ್ತಾರೆ ಅದು ಪ್ರೊಡ್ಯೂಸರ್ಗಳ ನಡುವೆ ಇಲ್ಲ ನಿಮ್ಮಗಳ ನಡುವೆ ಇಲ್ಲ ನಮ್ಮಗಳ ನಡುವೆ ಇಲ್ಲ ಬಟ್ ಅಭಿಮಾನಿಗಳ ದೃಷ್ಟಿನಲ್ಲಿ ಏನು ಹಾಗಾದರೆ ಏನು ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ನನ್ನ ಕನ್ಸರ್ನ್ ಅದಕ್ಕೇನು ಹೇಳ್ತೀರಾ ವಿಜಯ್ ಅವರು ಸರ್ ನನಗೆ ಗೊತ್ತಿರೋಂಗೆ ಯಾವ ಸ್ಟಾರ್ ವಾರು ಅಲ್ಲ ಅಥವಾ ನನಗೆ ಆ ಥರದ್ದು ಮನಸ್ಸು ಯಾವತ್ತೂ ಇಲ್ಲ ನಾನು ಯಾರ ಮೇಲೂ ಆ ಥರ ವಾರ್ ಮಾಡೋಕ್ಕೆ ಹೋಗಿಲ್ಲ ನನಗೆ ನನ್ನ ಮೇಲೆ ಕೋಪ ನನ್ನ ಮೇಲೆ ದ್ವೇಷ ನಾನೇನು ಮಾಡಬೇಕು ಅನ್ನೋ ವಿಷಯದಲ್ಲಿ ಕಷ್ಟಪಟ್ಟು ನಾನು ಸಲಗಾ ಸಿನಿಮಾನ ನಿರ್ದೇಶನ ಜವಾಬ್ದಾರಿ ತೊಗೊಂಡು ನಿರ್ದೇಶನ ಮಾಡಿದ್ದೀನಿ ಸೊ ಅದು ಬಿಟ್ಟರೆ ಬೇರೆ ನನ್ನ ಮನಸ್ಸಲ್ಲಿ ಯಾವ ಥರದ್ದು ಕೆಟ್ಟ ಭಾವನೆಗಳು ಯಾವುದೂ ಇಲ್ಲ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು ಕೂಡ ನಮ್ಮ ಸಿನಿಮಾಗೆ ಅವರು ಟ್ವೀಟ್ ಮಾಡಿದ್ದಾರೆ ಶುಭ ಹಾರೈಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ಗಾಗ್ಬೋದು ಮತ್ತು ನಮ್ಮ ನನಗಾಗ್ಬೋದು ಈ ವಿಷಯದಲ್ಲಿ ಅಗೇನ್ ತಿರ್ಗಿ ನಾನು ಕೇಳ್ಕೊಳ್ಳೋದು ಸೂರಪ್ಪ ಅವರು ಜಯಣ್ಣ ಅವರು ಮತ್ತು ಶ್ರೀಕಾಂತ್ ಸರ್ ಮೂರು ಜನ ಕೂತು ನಿರ್ಧಾರ ತಗೊಳ್ಳಿ ಎಲ್ಲ ಸಿನಿಮಾಗಳು ಬರಲಿ ಆಯಿತು ಈಗ 14th ಅವ್ರು ಬರಲೇಬೇಕು ನಾವು ಬರಬೇಕು ಅಂತಿದ್ರೆ ನಾನು ತಿರ್ಗಿ ಅವ್ರಿಗೆ ಬಿಡ್ತೀನಿ ಸರ್ ಆಯಿತು ಸರ್ ಬರೋಂಗಿದ್ರೆ ಬಂದ್ಬಿಡೋಣ ಅದೊಂದು ಹೆಲ್ತಿಯಾಗೇ ಬಂದ್ಬಿಡೋಣ ಈಗ ಪರಭಾಷಾ ಸಿನಿಮಾ ಬಂದುಬಿಟ್ಟಿದ್ರೆ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಉದಾಹರಣೆಗೆ ತೆಲುಗುವಿಂದನೋ ತಮಿಳಿಂದನೋ ಒಂದು ಸಿನಿಮಾ ಬಂದಿದ್ರೆ ಅದನ್ನು ನಾವು ಸ್ವೀಕರಿಸ್ಕೊಂಡು ನಾವು ಕನ್ನಡದಿಂದ ಒಂದು ಬರಬೇಕಾಗಿತ್ತು ಸೊ ಈಗೇನಾಗಿದೆ ಎರಡೂ ಒಟ್ಟಿಗೆ ಕನ್ನಡ ಸಿನಿಮಾನೇ ಬರೋದೇ ಆದರೆ 14th ತಾರೀಕಿಗೆ ಆದರೆ ಅಂತ ನಾನು ಹೇಳ್ತಿರೋದು ಇವರಿವರಲ್ಲಿ ಮಾತುಕತೆ ಆಗಿ ಹೆಲ್ತಿಯಾಗಿ ಎಲ್ಲವೂ ಒಳ್ಳೇದಾದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಆಸೆ ನನಗೂ ಕೂಡ ಖಂಡಿತ ನಾನು ಬಾಬು ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ಬಿಡ್ತೀನಿ ಬಾಬು ಅವರೇ ಸುರಭ್ ಬಾಬು ಅವರೇ ನನ್ನ ಪ್ರಕಾರ ಇನ್ನೂ ಕಾಲ ಮಿಂಚಿಲ್ಲ ದಯವಿಟ್ಟು ಮೂರು ಜನ ಸಮಾನ ಮನಸ್ಕರಾಗಿ ಇನ್ನೊಂದು ಸರ್ತಿ ಮಾತಾಡಿ ಇನ್ನೊಂದು ಸರ್ತಿ ಏನಾದರೂ ಡಿಸಿಷನ್ ತಗೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್ ಈಗ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ ಜಯಣ್ಣ ಅವರು ಅವ್ರ್ಯಾರು ಇಲ್ಲ ನಾನು ಜೊತೆಯಲ್ಲಿ ಇದ್ದೆ ಅಂತ ಹೇಳಿದ್ರು ಖಂಡಿತ ಅವರು ನನ್ನ ಜೊತೆಯಲ್ಲಿ ಶ್ರೀಕಾಂತ ನಾನು ಮೂವರೇ ಹೋರಾಡಿದ್ದು ಅವ್ರು ಎಲ್ಲೆಲ್ಲಿ ಹೋರಾಡಿದ್ರು ಕೊನೆಗಳಿಗೆನಲ್ಲಿ ನಾವು ಏನೇನು ಮಾಡಿದ್ವಿ ಅಂತಲೂ ಅವ್ರಿಗೆ ಇವತ್ತಿನವರೆಗೂ ನಾವು ಹೇಳಿಲ್ಲ ಬಿಡಿ ಅವರು ಜಯಣ್ಣವರು ನಮ್ಮ ಜೊತೆಯಲ್ಲಿದ್ದರು ಕೊನೆಗಾಲದವರೆಗೂ ನಮ್ಮ ಹೋರಾಟದಲ್ಲಿದ್ದರು ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ವಿಷಯ ತಪ್ಪು ಅಂತ ಹೇಳ್ತಾ ಇದ್ದಾರೆ ಖಂಡಿತ ಅದು ತುಂಬ ತಪ್ಪಾಗಿ ಭಾವಿಸಿದ್ದಾರೆ ಅವರು 29th ತಾರೀಕಿಗೆ ಅವರು ಫಿಕ್ಸ್ ಆಗಿರೋದ್ರಿಂದ ಅವರು ಪೇಪರ್ ಆಡು ಕೊಟ್ಟಿಲ್ಲ ನಾವು ಯಾವುದು ಡೇಟ್ ಹಾಕಿ ನಾವು ಕೊಟ್ಟಿರಲಿಲ್ಲ ನಾವು ಯಾವಾಗ ಗೌರ್ಮೆಂಟ್ ಆರ್ಡ್ರ್ ಬಂತು ಸೊ ಅಲ್ಲಿಂದ ಪಬ್ಲಿಸಿಟಿ ಶುರು ಮಾಡದೆ ಹೋದರೆ ನಮ್ಮಲ್ಲಿ ಒಂದು ಗೊಂದಲ ಉಂಟಾಗುತ್ತೆ ಶ್ರೀಕಾಂತ ನೀನು ನೆಕ್ಸ್ಟ್ ಚೇಂಜ್ ಅಂತ ಹಾಕೊಂಡು ನಾನು ಮುಂದಿನ ಬದಲಾವಣೆ ಅಂತ ಹಾಕ್ತೀನಿ ನೋಡೋಣ ಮಾತುಕತೆ ಫಸ್ಟ್ ಗೌರ್ಮೆಂಟ್ ಆರ್ಡ್ರ್ ಕೈಗೆ ಬಂದಮೇಲೆ ಜಯಣ್ಣನು ನಾನು ನೀನು ಕೂತ್ಕೊಂಡು ಮಾತಾಡೋಣ ಸೌಹಾರ್ದಯುತವಾಗಿ ಮಾತಾಡಿ ಎಲ್ಲ ಸರ್ ಈಗ ಒಬ್ಬ ನಿರ್ಮಾಪಕ ಸ್ವಾರ್ಥ ಇರುತ್ತೆ ನನ್ನಲ್ಲಿ ಆ ಸ್ವಾರ್ಥನೇ ಇರಲಿ ನನಗೆ ಸಂಪರ್ಕ ಕಟ್ಟಾಗಿದೆ ಜಯಣ್ಣ ಅವರೇ ಕೇಳಿಸ್ಕೊಂಡ್ರ ಬಾಬು ಅವ್ರ ಮಾತನ್ನ ಇಲ್ಲ ಕೊನೆಯದು ಕಟ್ಟ ಸರ್ ಸ್ವಾರ್ಥ ಅಂತ ಏನೋ ಡೈಲಾಗ್ ಹೊಡೆದ್ರು ಆಮೇಲೆ ಏನು ಕೇಳ್ತಿಲ್ಲ ಅಲ್ಲ ಅವ್ರು ಹೇಳಿದ್ರು ನಮ್ಗೆ ಯಾವ ಸ್ವಾರ್ಥನೂ ಇಲ್ಲ ಅಂತಾರ ಅವರು ಇಲ್ಲ ಯಾರು ಸರ್ ಸ್ವಾರ್ಥ ಇಲ್ದೇನೆ ಹಂಗಾರೆ ಯಾಕೆ ಸರ್ ಕಿತ್ತಾಡ್ತಾವ್ರೆ ಬರ್ಬೋದಲ್ಲ ಸರ್ 4 ವಾರ ಬಿಟ್ಕೊಂಡು ಹಂಗಲ್ಲ ಸರ್ ಈಗ ಅವ್ರು ಹೇಳಿದ್ದು ನಾವು ಪೇಪರ್ ಆಡಲ್ಲಿ ಡೇಟ್ ಅನೌನ್ಸ್ ಮಾಡಿಲ್ಲ ನೀವು 29th ಯಾವಾಗ ಬಂದ್ರು ನಡೀತದಲ್ವಾ ಏನು ಸಮಸ್ಯೆ ಇಲ್ಲ ಅಲ್ವಾ ಸರ್
ಈಗ ಮುಂಚೆ ನಾನು ಸೆಪ್ಟೆಂಬರ್ 10th ಅನೌನ್ಸ್ ಮಾಡಿದೆ ಸರ್ ಎರಡ್ ಪಿಕ್ಚರ್ ಮುಂದೆ ಡೇಟ್ ಅಲ್ಲಿ ಇತ್ತು ಬರ್ಲಿಲ್ಲ ಅವರು ನಾನು ಬರ್ತೀನಿ ಅಂತ ರೆಡಿ ಆದೆ ಆ ವೀಕೆಂಡ್ ಲಾಕ್ಡೌನ್ ಕರ್ಫ್ಯೂ ಇರೋದ್ರಿಂದ ನಾನು 50% ಬರಕ್ ರೆಡಿ ಇದ್ದೆ ಸರ್ ಅವತ್ತು ಅಲ್ಲ ನಿಮ್ಮ ನಿಮ್ಮ ಸಿನಿಮಾ ನಿಮ್ಮ ಸ್ವತ್ತು ಜಯಣ್ಣ ಅವರೇ ನಾನು ಒಂದು ಮಾತು ಹೇಳ್ತೀನಿ ನಿಮ್ಮ ನಿಮ್ಮ ಸಿನಿಮಾ ನಿಮ್ಮ ನಿಮ್ಮ ಸ್ವತ್ತು ಈಗ ನೀವು ಹಠ ಮಾಡಿ ನಿಂತರೆ ಅವರಿಬ್ರು 14ಕ್ಕೆ ಅನೌನ್ಸ್ ಮಾಡಿದ್ದಾರೆ ನಾನು 14ಕ್ಕೆ ಬರ್ತೀನಿ ಅಂತಂದ್ರೆ ಅದು ನಿಮ್ಮ ಸಿನಿಮಾ ನೀವು ರಿಲೀಸ್ ಮಾಡಬಹುದು ತಪ್ಪೇನಿಲ್ಲ ಯಾರು ಏನು ಕೇಳಕ್ಕಾಗಲ್ಲ ಆದ್ರೆ ಮೂರು ಸಿನಿಮಾಗಳನ್ನು 14ಕ್ಕೆ ರಿಲೀಸ್ ಮಾಡಿಬಿಟ್ಟು ಮೂರು ಸಿನಿಮಾಗಳಿಗೂ ಕಲೆಕ್ಷನ್ಸ್ ಡಿವೈಡ್ 3 ರೂಪಾಯಿ ದುಡಿಯೋ ಜಾಗದಲ್ಲಿ 3 ಜನ 11 ರೂಪಾಯಿ ತಗೊಂಡ್ರೆ 100% ಸರಿನಾ ಇದು ನೀವು ಹೇಳ್ತಾ ಇರೋದು ದೇವರನೇ ಚೆನ್ನಾಗಿದೆ ನೀವು ಇಲ್ಲೇ ಗೊತ್ತಾಗುತ್ತೆ ಇಂಡಸ್ಟ್ರಿ ಪರವಾಗಿದ್ದೆ ನೀವು ಯಾರು ಕಿತ್ತಾಡ್ಕೋಬೇಡ್ರಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ಡೌಟೇ ಇಲ್ಲ ಸರ್ ನಮ್ಗೇನ್ ಸರ್ ಆಗ್ಬೇಕು ಅಲ್ಲ ಪ್ರೊಡ್ಯೂಸರ್ ಗಳು ಕಿತ್ತಾಡ್ಕೊಂಡ್ರೆ ನಮ್ಗೆ ಖುಷಿನಾ ಅಂತ ಹೇಳಿ ಅಲ್ಲ ಪ್ರೊಡ್ಯೂಸರ್ಸ್ ಗಳು ಕಿತ್ತಾಡ್ಕೊಂಡ್ರೆ ನಮಗ್ ಖುಷಿನಾ ಹೇಳಿ ಸರ್ ಏ ಇಲ್ಲ ಸರ್ ನಮ್ಮ ಸ್ಯಾಂಡಲ್ ವುಡ್ ಉದ್ದಾರ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹೌದು ಹೌದು ಅದು ನಮಗೆ ದುನಿಯಾ ವಿಜಯ್ ಅವರು ಸುದೀಪ್ ಅವರು ಶಿವಣ್ಣ ಅವರು ದರ್ಶನ್ ಅವರು ಎಲ್ಲರೂ ಒಂದೇ ನಮಗೆ ಅಲ್ವಾ ಹೌದು ಹಾಗಾಗಿ ನಾನು ಹೇಳ್ತಾ ಇದ್ದೆ ಕಾಲ ಮಿಂಚಿಲ್ಲ ದಯವಿಟ್ಟು ಯೋಚನೆ ಮಾಡಿ ಹೌದು ಸರ್ ಇಷ್ಟ ಆಗ್ತಾ ಇಲ್ಲ ಸರ್ ಇದು ಇಬ್ರು ಇಬ್ರೆಲ್ಲ ಒಬ್ರು ಬಂದು ಮಾತಾಡ್ಕೊಂಡು ಆರಾಮಾಗಿ ಆಮೇಲೆ ಎರಡು ವಾರ ಪಿಕ್ಚರ್ ಗಳು ಇಲ್ಲ ಸರ್ ತಿರ್ಗಾ ಡಿಸೆಂಬರ್ ಗಂಟ ದೊಡ್ಡ ಸಿನಿಮಾಗಳು ಇಲ್ಲ ಸರ್ ಹಂಗನ್ಬಿಟ್ಟು ಅದ್ ನನ್ಗೂ ಅನ್ವಯಿಸ್ತದೆ ಹೌದು ಬಟ್ ನಾನ್ ಹೇಳೋದು ಸರ್ ನಾನು ಸಮರ್ಸ್ಕೋತಾ ಇದೀನಿ ಅನ್ಕೋಬೇಡಿ ದೇವರಾಣೆ ನಾನು ಏನ್ ಡೇಟ್ ಅನ್ಕೊಂಡಿದ್ವೋ ನಾವು ಮಾತಾಡಿದ್ವೋ ಆ ಡೇಟಿಗೆ ನಾನು ಬರ್ತಾ ಇದೀನಿ ಸರ್ ನಾನ್ ನಿಮ್ಗೇನು ತೊಂದ್ರೆ ಕೊಡ್ತಾ ಇಲ್ಲ ನಮ್ಗೆ ಅರ್ಥ ಮಾಡ್ಕೊಂಡು ನೀವು ಎರಡು ಒಬ್ಬ ಇಬ್ಬರೇ ಎರಡು ವಾರ ಬಿಟ್ಕೊಂಡು ಬರ್ಬೋದಲ್ವಾ 29 ಬಿಟ್ಟು ಆಮೇಲೆ ಎರಡು ವಾರ ಬರ್ಬೋದಲ್ವಾ ನಮ್ಮ ನವೆಂಬರ್ ತಿಂಗಳು ನವೆಂಬರ್ ಡಿಸೆಂಬರ್ ಹಾಲಿಡೇಸ್ ಇರುತ್ತೆ ಯಾರು ಸೋಲಲ್ಲ ಅಂದ್ರೆ ಜಯಣ್ಣ ಅವರೇ ಮತ್ತೆ ನಾನು ವಿಜಯ್ ಅವ್ರನ್ನೇ ಮಾತಾಡಿಸ್ತೀನಿ ವಿಜಯ್ ಅವರೇ ನಾನು ಒಂದ್ ಮಾತು ಹೇಳಿದೆ ಕಾಲ ಮಿಂಚಿಲ್ಲ ನೋಡ್ತಾ ಇದ್ದೀರಾ ಮೂರು ಜನರು ಮಾತು ಕೇಳಿಸ್ಕೊಂಡ್ರಿ ವಿಜಿ ಈಗ ನೀವು ಚಿತ್ರದ ನಿರ್ದೇಶಕರಾಗಿ ಚಿತ್ರದ ನಾಯಕರಾಗಿ ನೀವೀಗ ಏನು ಮಾತಾಡೋ ಸ್ಥಿತಿನಲ್ಲಿ ಇಲ್ಲ ನಮ್ಗೆ ಅರ್ಥ ಆಗುತ್ತೆ ನಿಜ ಸರ್ ನಿಜ ಆದರೆ ನನಗೂ 14ಕ್ಕೆ ಬರಲಿ ಅನ್ನೋ ಆಸೆ ಇದೆ ಸರ್ ನಮ್ಮ ಸಿನಿಮಾ ನಾವು 2 ವರ್ಷ ಕಾದಿದ್ದೀವಿ ದಸರಾ ಹಬ್ಬ ಬೇರೆ ಬಂದಿದೆ ಒಳ್ಳೆ ಟೈಮು ಎಲ್ಲರೂ ಕಾದಿದ್ದಾರೆ ನಮ್ಮ ಸಿನಿಮಾನು ಬರಲಿ ನನ್ನದು ಮೊದಲನೇ ಡೈರೆಕ್ಷನ್ ಆಸೆ ಅನ್ನೋದು ಕೂಡ ನನಗೂ ಇದೆ ತುಂಬ ಹೆಲ್ತಿಯಾಗಿ ಬರಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ ಯಾಕೆಂದರೆ ಇವರು ಪ್ರೊಡ್ಯೂಸರ್ಸು ಇವ್ರ ದಿನ ಮೀಟ್ ಮಾಡೋರು ಇವ್ರು ಮಾತಾಡೋರು ಅದು ನಾನು ಏನು ಮಾತಾಡೋಕ್ಕೆ ಬರಲ್ಲ ನಂಗೆ ಅರ್ಥ ಆಗುತ್ತೆ ಬಾಬು ಅವರು ಮತ್ತೆ ಬಾಬು ಅವರು ಒಂದು ಮಾತು ಹೇಳ್ತಾ ಇದ್ರಿ ಸರ್ ಅವಾಗ ಕಟ್ ಆಯ್ತು ನನಗೆ ಸಿನಿಮಾ ಬಗ್ಗೆ ಸ್ವಾರ್ಥ ಇಲ್ಲ ಅಂತ ಏನೋ ಒಂದು ತಾವು ಶುರು ಮಾಡಿದ್ರಿ ಅಲ್ಲಿಗೆ ಕಟ್ ಆಯ್ತು ದಯವಿಟ್ಟು ಅಲ್ಲಿಂದನೇ ಕಂಟಿನ್ಯೂ ಮಾಡಿ ಸರ್ ಮಾತಾಡಿ ಬಾಬು ಅವರೇ ಹಲೋ ಬಾಬು ಅವರೇ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು ಸರ್ ಈಗ ಇದ್ರ ಬಗ್ಗೆ ಮಾತಾಡಿ ಈಗ ಪಾಪ ಜಯ ಸರ್ ಈಗ ಜಯಣ್ಣ ಅವರು ಪಾಪ ಅವರು ಯಾಕಂತಂದ್ರೆ ಅವ್ರಿಗೆ 2 ವಾರ ಮುಂದಕ್ಕೆ ಹೋಗೋಕ್ಕಾಗಲ್ಲ ನಮಗೆ ನಾವು 1 ತಿಂಗಳು ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ ಅದು ಪಾಪ ಅವ್ರಿಗೆ 2 ವಾರ ಮುಂದಕ್ಕೆ ಹೋಗೋಣ ನಾವು ಹೋಗೋಕ್ಕಾಗಲ್ಲ ಆ್ಯಸ್ ಇಟ್ ಈಸ್ ನಾನು 14ನೇ ತಾರೀಕು ಬರಬೇಕು ಅಂತ ಡಿಸಿಷನ್ ತೊಗೊಂಡೆ ಪಾಪ ಅವ್ರಿಗೆ ಪ್ರಾಬ್ಲಮ್ ಇದೆ ಅವ್ರಿಗಿನ್ನ ಜಾಸ್ತಿ ಪ್ರಾಬ್ಲಮ್ಮು ಕೋಟಿಗೊಬ್ಬ 3 ನಿರ್ಮಾಪಕ ಸೂರಪ್ಪ ಬಾಬುಗಿದೆ ಆಯ್ತಾ ಸರ್ ಸೊ ಅವ್ರಿಗೆ ಹೇಗೆ 2 ವಾರ ಮುಂದಕ್ಕೆ ಹೋಗ ನಾನು ಹೆಂಗೆ ಸರ್ 4 ವಾರ ಮುಂದಕ್ಕೆ ಹೋಗೋಕ್ಕಾಗುತ್ತೆ ಪಾಪ ಶ್ರೀಕಾಂತ್ ಅವನು ಹೆಂಗೆ 4 ವಾರ ಮುಂದಕ್ಕೆ ಹೋಗೋಕ್ಕಾಗುತ್ತೆ ಬಿಡಿ ಜಯಣ್ಣ ಅವರ ಒಂದು ಆಶೀರ್ವಾದ ಜಯಣ್ಣ ಅವರ ಒಂದು ಪ್ರೀತಿ ವಿಶ್ವಾಸದಿಂದ ಯಾಕೆಂತಂದ್ರೆ ಅವ್ರ ಹತ್ರ ಕೆಲವು ಚಿತ್ರಮಂದಿರಗಳಿದೆ ಆ ಚಿತ್ರಮಂದಿರಕ್ಕೂ ನಾವು ಚಿತ್ರಗಳನ್ನ ಹಾಕ್ಬೇಕು ಅವರ ಸದಾ ಆಶೀರ್ವಾದ ಅವ್ರ ಆಶೀರ್ವಾದದಿಂದಲೇ ನಾವು ಬಿಡುಗಡೆ ಮಾಡೋಣ ಯಾಕೆಂತಂದ್ರೆ ಪಾಪ ಅವ್ರದ್ದು ಏನಿಲ್ಲ ಅವರು 10ನೇ ತಾರೀಕು ಬರ್ತೀನಿ ಅಂತಂದಾಗ BBMP ಪ್ರಾಬ್ಲಮ್ ಇತ್ತು ಅದೇ ಥರ ನಮ್ಮ 1ನೇ ತಾರೀಕು ಶ್ರೀಕಾಂತ್ ಅವ್ರು ಬರ್ತೀನಿ ಅಂದಾಗ 100% ಆಕ್ಯುಪೆನ್ಸಿ ಅವ್ರಿಗೂ ಇರಲಿಲ್ಲ ಸೊ ಏನೋ ಆಯಿತು ಯಾರಿಗೂ ತೊಂದರೆಗಳು ಯಾವುದು ಬಿಟ್ಬಿಡೋಣ ವೈಮನಸ್ಸು ಯಾರಿಗೂ ಬೇಡ ಜಯಣ್ಣ ಅವರು ಅವ್ರ ಡೇಟಲ್ಲೇ ಬರಲಿ ನಾವಿಬ್ಬರೇ ಒಂದು ಕೂತ್ಕೊಂಡು ಮಾತುಕತೆ ಮಾತಾಡಿ ನಾವಿಬ್ಬರೇ ಬರ್ತೀವಿ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಸರ್ ಯಾಕೆಂತಂದರೆ ಇದನ್ನು ಹೇಳ್ಕೊಂಡು ಹೋದರೆ ನಮಗೆ ಸ್ವಾರ್ಥ ಇದ್ದಿದ್ದರೆ ನನ್ನ ಶ್ರೀಕಾಂತನಿಗೆ 5 ದಿನದ ರಜಾ ಇರೋ ಡೇಟನ್ನು ಬಿಟ್ಕೊಡ್ತೀನಿ ಅಂತ ನಾನು ಹೇಳ್ತಿರ್ಲಿಲ್ಲ ಅದನ್ನು ಯಾಕೆ ಹೇಳಿದೆ ಅಂತಂತಂದರೆ ನನಗೆ 29ನೇ ತಾರೀಕು ಆ ಡೇಟ್ ಕೊಡಲಿ ಅಂತ ನಾನು ಆ ಡೇಟ್ನ ಬಿಟ್ಕೊಟ್ರೆ ಶ್ರೀಕಾಂತನಿಗೆ ಒಳ್ಳೇದಾಗುತ್ತೆ ಅಂತಂದ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ದೀಪಾವಳಿ ರಜಾ ಇದೆ ಕನ್ನಡ ರಾಜ್ಯೋತ್ಸವ ರಜಾ ಇದೆ ಅಂತಂತ ಅವ್ರು ಹೇಳ್ತಾರೆ ಸೊ ಪಾಪ ಅವರವರು ಸಿನಿಮಾ ಬಗ್ಗೆ ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲವೂ ಇರುತ್ತೆ ಸೊ ನಾವೇನು ಮಾಡೋಕ್ಕಾಗೋದಿಲ್ಲ ಸರ್ ಇಲ್ಲಿ ಯಾಕಂತಂದರೆ ಇದೇನು ಹೊಸದಲ್ಲ ಕನ್ನಡ ಚಿತ್ರರಂಗದಲ್ಲಿ ಇದು ಹೊಸದಲ್ಲ ಈ ಥರ ಕಿತ್ತಾಟ ಜಗಳ ಎಲ್ಲವೂ ಬರೀ ಶುಕ್ರವಾರ ಮಾರ್ನಿಂಗ್ ಶೋಗೆ ಅಷ್ಟೇ ತಿರ್ಗಾ ಶನಿವಾರ ಜಯಣ್ಣನೂ ನಮ್ಮ ಸ್ನೇಹಿತ ಶ್ರೀಕಾಂತ ಮೊದಲಿಂದನೂ ನಮ್ಮ ಸ್ನೇಹಿತ
ಎಲ್ಲರೂ ಹೆಗಲ ಮೇಲೆ ಕೈ ಹಾಕೊಂಡು ಮತ್ತೆ ನವಾಯಿ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ಒಂದು ಇದು ಬೇಡ. ಓಕೆ ಜಯಣ್ಣ ಅವರು ಏನ್ ಹೇಳ್ತೀರಾ ಕೇಳಿಸ್ಕೊಂಡ್ರಿ ಬಾಬು. ಕರೆಕ್ಟ್ ಆಗಿದೆ ಸೂರ್ಯಪ್ಪ ಬಾಬು ಅವರು. ನಾವ್ ಯಾವತ್ತು ಒಂದೇ ಈಗ ಡಿಸಿಷನ್ ತಗೊಂಡ್ ಆಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ ಸರ್. ಈಗ ನಾಳೆ ಅಂದ್ರೆ ನಾವೆಲ್ಲ ಒಂದೇ ಸಿನಿಮಾ ರಿಲೀಸ್ ಆಗಿ ಮಾನಿಂಗ್ ಶೋ ಆದ್ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ಆರಾಮಾಗಿ ನಮ್ಮ ಮೂವರು ಊಟ ಮಾಡ್ಕೊಂಡು ನಿಮ್ಗೆ ಫೋನ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಒಂದು ಸಿನಿಮಾದ ಸೋಲು ಗೆಲುವು ಫೈನಾನ್ಶಿಯಲಿ ನೀವುಗಳೇ ಹೊರಬೇಕು. ಹೌದಾ? ಹೌದು ಹೌದು. ನೀವೇ ಹಂಗಂದ್ರೆ ಬೇರೆಯವ್ರು ಏನಂತಾರೆ, ಆಯ್ತಪ್ಪ ಪ್ರೊಡ್ಯೂಸರ್ಗಳೇ ತೀರ್ಮಾನ ತಗೊಂಡಿದ್ದಾರೆ ನಮಗೇನ್ ಬಿಡು ಅಂತಾರೆ. ಹೌದು ಸರ್. ಅಭಿಮಾನಿಗಳು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಏನ್ ಮುಂಚೆ ಫಿಕ್ಸ್ ಆಗಿತ್ತು ಆ ಡೇಟ್ ಅಲ್ಲಿ ಬರ್ತಾ ಇದ್ದೀನಿ ಸರ್. ನಂದೇನು ಇದ್ರಲ್ಲಿ ಪಾತ್ರ ಇಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಂದು ಇದೆ ಸರಿ, ನನ್ನ ಆ ಡೇಟು ನಾನ್ ಮುಂಚೆ ಕನ್ಫರ್ಮ್ ಆಗಿರೋ ಸರ್. 2 months ಬಿಫೋರ್ ನಾನು September 10th ಬರಲ್ಲ ಅಂದ್ರೆ ಈ ಡೇಟ್ಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ಈಗ ನೀವು ಕೂಡ ಫಿಕ್ಸ್ ಆಗ್ಬಿಟ್ಟಿದ್ದೀರಾ, 100% ಫಿಕ್ಸ್ ಆಗಿದ್ದೀರಾ? ಎಸ್ ಸರ್. 29th October ನಮ್ ಸಿನಿಮಾ ರಿಲೀಸ್ ಆಗುತ್ತೆ ಸರ್, ಕೋಟಿಗೊಬ್ಬ. ಈ ವಿಚಾರವಾಗಿ ಇನ್ನೇನು ಮಾತುಕತೆ ಬೇಡ ಹಾಗಾದ್ರೆ. ಹೆಂಗಿರುತ್ತೆ ಅಂದ್ರೆ, ಹಲೋ ಹೇಳಿ. ನನ್ ಸಿನಿಮಾ ಹೆಸರು ಅವ್ರ ಪಿಕ್ಚರ್ ಹೆಸರೇ ಬರುತ್ತೆ, ಆತರ ಇದೆ ನಮ್ಮ ಮನಸ್ಥಿತಿಗಳು ಇಲ್ಲಿ ಸರ್. ರಜನಿಗಿಟ್ಟು October 29th ರಿಲೀಸ್ ಮಾಡ್ತಾ ಇದೀವಿ ಸರ್, 100% ಕನ್ಫರ್ಮ್ ಸರ್. ಜಯಣ್ಣ ಅವರೇ, ನನ್ಗೆ ಅರ್ಥ ಆಗ್ಲಿಲ್ಲ, ನನ್ ಸಿನಿಮಾಗೂ ಅವ್ರ ಹೆಸರೇ ಬರುತ್ತೆ ಅಂದ್ರೆ? ಅಲ್ಲ, ಕೋಟಿಗೊಬ್ಬ ಅಂತ ಬಂತು ಭಜರಂಗಿ ಹೆಸರು ಹೇಳಕ್ ಹೋದಾಗ ಕೋಟಿಗೊಬ್ಬ ಅಂತ ಬಂತು. ಹಂಗಿರ್ತವೆ ಮನಸ್ಥಿತಿಗಳು. ನಾವ್ ಯಾರಿಗೂ ಕೆಟ್ಟದ್ದು ಬಯಸೋದು ಇದಿಲ್ಲ ಸರ್. ಅಲ್ಲ, ಯಾರಿಗ್ಯಾರು ಕೆಟ್ಟದ್ ಯಾರಿಗ್ಯಾರು ಕೆಟ್ಟದ್ ಬಯಸಲ್ಲ ಅಲ್ವಾ ಸರ್? ಅಲ್ಲ, ಯಾರ್ಯಾರು ಕೆಟ್ಟದ್ದು ಈಗ ಜಯಣ್ಣ ಅವ್ರಿಗೆ ತಪ್ಪು ಇದ ಕೆಟ್ಟದಾಗ್ಲಿ ಅಂತ ಬೇರೆ ನಿರ್ಮಾಪಕರು ಬಯಸ್ತಾರ ಸರ್? ಇಲ್ಲ. ಅಥವಾ ನೀವು ಬಯಸ್ತೀರಾ ಸರ್? ಇಲ್ಲ, ಬಯಸಲ್ಲ. ಇನ್ನೊಂದು ಸರ್, ಈಗ ತುಂಬಾ ಥಿಯೇಟರ್ನವರು ತುಂಬಾ ಕಷ್ಟ ಇದಾರೆ ಈ ಟೈಮಲ್ಲಿ. ಎರಡೆರಡು ವಾರ ಆರಾಮಾಗಿ ಮಾಡ್ಕೊಂಡು ಒಂದೊಂದು ಸಿನಿಮಾ ಬಂದ್ರೆ ಥಿಯೇಟರ್ನವರು ಚೆನ್ನಾಗಾಗ್ತಾರೆ, ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಸರ್. ಅಲ್ಲ, ಏನಾಗುತ್ತೆ ಅಂತ ಮೂರು ಜನ ಪ್ರೊಡ್ಯೂಸರ್ಸ್ಗೂ ಗೊತ್ತು ತುಂಬಾ ಚೆನ್ನಾಗಿ, ಬಟ್ ಯಾರು ಬಿಟ್ಕೊಡಕ್ ರೆಡಿ ಇಲ್ಲ ಸರ್. ಇಲ್ಲ, ಇದು ಪಾತ್ರ ನನ್ನ ಪಾತ್ರ ಕಡಿಮೆ ಇದೆ ಸರ್. ಅಲ್ಲ, ನಿಮ್ಮ ಪಾತ್ರನೇ ಜಾಸ್ತಿ ಅಂತ ಅವ್ರು ಹೇಳ್ತಿರೋದು ಬಾಬು ಅವರು ಕಡಿಮೆ. ಎಸ್ ಸರ್. ಇಲ್ಲ, ಇದಕ್ಕೆ ಕನ್ಸರ್ನ್ ಇದಾರೆ ಸರ್, ಟೀಮ್ ಇದೆ, ಡೈರೆಕ್ಟ್ ಇದಾರೆ, ನನ್ನ ಪಾರ್ಟ್ನರ್ ಇದಾರೆ, ಸಂಬಂಧಪಟ್ಟು ಶಿವಣ್ಣ ಅವ್ರು ಇದಾರೆ ಹೀರೋ, ಎಲ್ಲ ಮಾತಾಡ್ಕೊಂಡು ಮುಂಚೆ ಎಲ್ಲ ಮಾತಾಡಿ ಇದ್ ಮಾಡಿರೋದು ಸರ್. ಅಲ್ಲ, ಇದು ಇದೊಂದೇ ವಿಚಾರನೆ ಅಲ್ಲ, ಮುಂದೆ ಹಾಗಾದ್ರೆ ಇದೇ ಕೊನೆ ಸಿನಿಮಾನ ಎಲ್ರದುವೆ? ಇಲ್ಲ ಸರ್, ಇಲ್ಲ. ಇದಾದ್ಮೇಲೆ ಇನ್ನೂ 2 ಸಿನಿಮಾ ಇದೆ ಸರ್ ರೆಡಿ ಇರೋದು ನಂದು, ಅದಾದ್ಮೇಲೆ 2 ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಿದೆ ಸರ್. ಅದಕ್ಕೆ ಹೇಳಿದ್ದು ಒಬ್ರಿಗೊಬ್ರು ಆಗ್ಲೇಬೇಕಲ್ವಾ ಅಂತ ಮುಂದೊಂದು ದಿನ. 100% ಸರ್. ರೋಡ್ ಇರೋದು ಗಾಂಧಿನಗರದಲ್ಲಿ, ನಾ ಹಾರೆ ರೋಡ್ ಸರ್. ಒಬ್ರು ಮಕ ನೋಡ್ಲೇಬೇಕು, ಒಬ್ರಿಗೊಬ್ರು ಆಗ್ಲೇಬೇಕು ಸರ್. ಎಲ್ಲಾನು ಎಲ್ಲಾರೂ ಮಾತಾಡ್ತೀರಪ್ಪ, ಆದ್ರೆ ಒಬ್ರು ಕಾಂಪ್ರಮೈಸ್ ಆಗಲ್ಲ, ಇದೆ ಭಾರಿ ಆಶ್ಚರ್ಯ ಆಗ್ತಿರೋದು ನನಗೆ. ಇಲ್ಲ, ಮಾತಾಡಿ ಸರ್, ಮಾತಾಡಿ, ಮಾತಾಡ್ತೀವಿ ಸರ್. ನಿಮ್ ಕೈಲಿ ಆಗತ್ತೆ ಮಾತಾಡ್ತೀವಿ ಸರ್. ಅಲ್ಲ, ನನ್ ಕೈಲಿ ಆಗುತ್ತೆ ಅಂತಂದ್ರೆ ಅಯ್ಯೋ ರಾಮ, ನೀವೇ ಕಾಂಪ್ರಮೈಸ್ ಆಗಕ್ ರೆಡಿ ಇಲ್ಲ? ಇಲ್ಲ, ನಂದು ಹೇಳ್ದಲ್ಲ ಸರ್. ಜಯಣ್ಣ ಅವರೇ ಬರ್ತಾ ಇರೋದು ಸರ್, 14th ಬರ್ತಾ ಇರೋದು ಮಾತಾಡ್ತೀವಿ ಸರ್. ಅಲ್ಲ, ಅಟ್ಲೀಸ್ಟ್ ನೀವು ಮಾತಾಡೋಣ ಅಂತ ಅಂತ ಇಲ್ವಲ್ಲ? ಇಲ್ಲ ಸರ್, ಮಾತಾಡೋಣ ಅಂದ್ರೆ ಈಗ ಸರ್ ಮಾತು, ಈಗ ನಾವು ಹೇಳಿ ಇದ್ ಮಾಡಿದೀವಿ ಸರ್, ಮಾತಾಡ್ಕೊಂಡೇನೆ ಫೋನ್ ಅಲ್ಲಿ ಮಾತಾಡ್ಕೊಂಡೇ ನಾನು ಅನೌನ್ಸ್ ಮಾಡಿರೋದು ಸರ್. ಆಮೇಲೆ ಅನೌನ್ಸ್ ಮಾಡ್ಬಿಟ್ಟು ಇದಾಗೋದು ತಪ್ಪಾಗುತ್ತೆ ಸರ್. ಬಟ್ ನಿನ್ನೆ ನೀವು ಫೋನ್ ಅಲ್ಲಿ ಅವ್ರಿಗೆ ಡೇಟ್ ಹೇಳಿರ್ಲಿಲ್ಲ. ಹೇಳ್ದೆ ಸರ್, 29th ನಾನು ಬರ್ತಾ ಇದ್ದೆ, ಅವ್ರು ಬಿಟ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ 29th ಯಾವ್ದೇ ಕಾರಣಕ್ಕೂ ಆಗಲ್ಲ ಬಾಬಣ್ಣ ಅವರೇ, ಈಗ ಬನ್ನಿ ಮಾತಾಡ್ಕೊಂಡು ಡಿಸೈಡ್ ಮಾಡಿ, ಬಟ್ 29th ಅಂತೂ ನಾನು ಬಂದೇ ಬರ್ತೀನಿ ಅಂತಾನೆ ಹೇಳಿದ್ದೀನಿ ಸರ್. ಈಗ ಹಾಗಾದ್ರೆ ಇನ್ನೇನು ಇಲ್ಲ ಮಾತುಕತೆ ಅನ್ನೋದು? ಇಲ್ಲ ಸರ್, ನನ್ನ ಪಿಕ್ಚರ್ ವಿಚಾರದಲ್ಲಿ ಇಲ್ಲ ಸರ್. ನಿಮ್ಮ ಪಿಕ್ಚರ್ ವಿಚಾರದಲ್ಲಿ ಇಲ್ಲ? ಇಲ್ಲ ಸರ್. ವಿಜಿ, ದುನಿಯಾ ವಿಜಯ್ ಅವರೇ ಸರ್. ಅಲ್ಲ ಹೇಳಿ, ನೀವೇ ಹೇಳಬೇಕು. ಒಬ್ಬರೇ ನಗ್ತಾ ಇದ್ದೀರಾ, ಮುಗುಳ್ ನಗ್ತಾ ಇದ್ದೀರಾ, ಏನ್ ಹೇಳಬೇಕು? ಮಾತಾಡಿ ವಿಜಯ್ ಅವರೇ. ಅಪ್ಪಾಜಿ, ನೀವೆಲ್ಲ ದೊಡ್ಡವ್ರು ಸೇರ್ಕೊಂಡು ನಿರ್ಧಾರ ಮಾಡ್ರಿ ಅಪ್ಪಾಜಿ, ನೀವೆಲ್ಲಾನು. ಇಲ್ಲ, ಅದೇ ಈಗ 14 ಬರಕ್ ನನಗಂತೂ ತುಂಬಾ ಆಸೆ ಇದೆ ಅಪ್ಪಾಜಿ. ಓ ಬಾಸ್, ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದ್ ಏನಂದ್ರೆ, ಸುದೀಪ್ ಸರ್ ಅಭಿಮಾನಿಗಳಾಗ್ಲಿ, ನಿಮ್ಮ ಅಭಿಮಾನಿಗಳಾಗ್ಲಿ, ಇಡೀ ಕನ್ನಡ ಇಂಡಸ್ಟ್ರಿ ಶಿವಣ್ಣ ಅವ್ರ ಅಭಿಮಾನಿಗಳಾಗ್ಲಿ, ಎಂಟೇರ್ ಕನ್ನಡ ಇಂಡಸ್ಟ್ರಿ ಅಭಿಮಾನಿಗಳು ಎಲ್ಲಾ ಸಿನಿಮಾನು ನೋಡ್ಬೇಕು, ನೋಡಿ ಇದ್ ಮಾಡ್ತಾರೆ. ಬಟ್ ಆದ್ರೂ ಅರವಿಂದ್ ಸರ್ ಹೇಳ್ತಾ ಇದ್ದಾರೆ, ನೀವು ಮಾತಾಡಿ.
ಅಲ್ಲ ಅಲ್ಲ ಎಲ್ಲರೂ ಕೊನೆಗೆ ನನ್ನ ತಲೆ ಮೇಲೆ ನೀವು ಜವಾಬ್ದಾರಿ ಹಾಕಿದ್ರೆ ನಾನು ಅವಾಗಿಂದ ನೀನು ಇರ್ಬೇಕು ನೀನು ಹೋಗ್ಬಿಟ್ರೆ ಹಿಂಗೆ ಅಲ್ಲ ನೀವು ಮೂರು ಜನನೇ ರೆಡಿ ಇಲ್ಲ ಮಾತಾಡಕ್ಕೆ ನನ್ನನ್ನ ನೀವು ಮಾತಾಡಿಸಿ ಮಾತಾಡಿಸಿ ಅಂತಂದ್ರೆ ಸರ್ ಅವರಿಬ್ಬರದು ಇದು ಮಾಡ್ತಾ ಇದ್ದಾರೆ ಸರ್ ಇದು ನಂದು ಎರಡು ವಾರ ಆದ್ಮೇಲೆ ಬರೋದು ಸರ್ ನಂದು ಇಲ್ಲ ಇಲ್ಲ ಅವ್ರು ಏನ್ ಹೇಳ್ತಿದಾರೆ ಗೊತ್ತಾ ಸೂರಬ್ ಬಾಬು ಅವರಾಗ್ಲಿ ಶ್ರೀಕಾಂತ್ ಅವರಾಗ್ಲಿ ಆಯ್ತು ಬಿಡಿ ನಮ್ಮ ಹಣೆ ಬರ ನಾವ್ ಇನ್ನೇನೋ ಮಾಡ್ಕೋತೀವಿ ನೀವು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ನಮ್ಮ ಹಣೆ ಬರ ಬಿಡಿ ಇನ್ನೇನು ಮಾಡ್ಕೊಳ್ಳೋದು ನಿಮ್ಮ ಆಶೀರ್ವಾದ ಇರಲಿ ಆಯ್ತಾ ನಾವು ಮಾಡ್ಕೋತೀವಿ ಬಿಡಿ ಅಂತ ಅವರು ಅದೇ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಬಾಬು ಅವರಾಗ್ಲಿ ಶ್ರೀಕಾಂತ್ ಅವರಾಗ್ಲಿ ಹಂಗ ಹೇಳ್ದಾಗ ಏನ್ ಸರ್ ಅಷ್ಟೇ ಭಗವಂತ ಚಾಮುಂಡೇಶ್ವರಿ ಸಾಯಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ಬಿಟ್ಟು ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಬಿಡ್ಬೇಕು ಸರ್ ಅಷ್ಟೇ ಸೊ ಈ ಕೂತ್ಕೊಳ್ಳೋದು ಮಾತಾಡೋದು ಸಿಟ್ಟಿಂಗ್ಸ್ ಇವೆಲ್ಲ ಏನಿಲ್ಲ ಹಾಗಾದ್ರೆ ಯಾರು ರೆಡಿ ಇಲ್ಲ ಸರ್ ಇಲ್ಲ ಸರ್ ಇಲ್ಲ 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 ಅವರಿಬ್ರು ಮಾತಾಡ್ಬೇಕು ಸರ್ ಅಷ್ಟೇ ಅಲ್ಲ ಅವರಿಬ್ರು ಏನ್ ಮಾತಾಡ್ಕೋಬೇಕು ಅಂದ್ರೆ ಅವರಿಬ್ರಲ್ಲಿ ಒಬ್ರು ಮುಂದಕ್ಕೆ ಹೋಗ್ಲಿ ಅಂತ ನೀವ್ ಹೇಳೋದು ಇಲ್ಲ ಮಾತಾಡ್ಕೊಂಡು ಇದ್ ಮಾಡ್ಬೇಕು ಸರ್ ಒಳ್ಳೆ ಡೇಟ್ ಇದೆ ಒಳ್ಳೆ ಇದಿದೆ ಮತ್ತೆ ಎರಡು ವರ್ಷದಿಂದ ಎಲ್ಲಾರ್ಗು ನೋವಾಗಿದೆ ಸರ್ ಜಯಣ್ಣ ಅವ್ರು ಹೇಳೋದಂಗೆ ಅಂತಂದ್ರೆ ನನ್ನ ತಂಟೆಗೆ ಬರಬೇಡಿ ಜಯಣ್ಣ ಅವ್ರು ಹೇಳೋದಂಗೆ ಅಂದ್ರೆ ನನ್ನ ತಂಟೆಗೆ ಬರಬೇಡಿ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ನಾನು ಆಮೇಲೆ ಟೂ ವೀಕ್ಸ್ ಇರೋನ್ ಸರ್ ನಾನು ಈ ಆ ಡೇಟ್ ಇಲ್ವಲ್ಲ ಸರ್ ಬಾಬು ಬಾಬು ಅವರು ಸರ್ ನೋಡಿ ಅವರಂತೂ ಮಾತುಕತೆನೆ ಬೇಡ ಅಂತಿದ್ದಾರೆ ಸರ್ ಹೇಳಿ ಬಾಬು ಅವ್ರೀಗ ಜಯಣ್ಣ ಅವರು ಸರ್ ಅವ್ರಿಗೆ ಯಾಕೆಂತಂದ್ರೆ ಪಾಪ ಅವರು ಸರ್ ಅವ್ರದ್ದೇನು ತಪ್ಪಿಲ್ಲ ಬಿಡಿ ಸರ್ ಅವರು ಜಯಣ್ಣ ಅವರು ಪಾಪ ಅವರು ಅವ್ರ ಡೇಟ್ ಅಲ್ಲಿ ಅವ್ರಿಗೆ ಯಾವುದು ಪ್ರಾಬ್ಲಮ್ ಇಲ್ಲ ಹಲೋ ಮಾತಾಡಿ ಸರ್ ಕೇಳಿಸ್ತದೆ ಮಾತಾಡಿ ಹಲೋ ಸರ್ ಮಾತಾಡಿ ಕೇಳಿಸ್ತದೆ ಜಯಣ್ಣ ಅವರು ಅವ್ರ ಡೇಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಯಾಕೆಂತಂದ್ರೆ ಅವರು ಇಟ್ಟು ಅವರು ಒಂದು ಡೇಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಚೇಂಜ್ ಮಾಡೋದಿಲ್ಲ ಯಾಕೆಂತಂದ್ರೆ ಅವರಿಗೆ ಮುಹೂರ್ತ ನಮ್ಮ ಸ್ವಾಮೀಜಿಗಳು ಯಾರೋ ಇಟ್ಕೊಟ್ಬಿಟ್ಟಿರ್ತಾರೆ ಅವ್ರು ಚೇಂಜ್ ಮಾಡಲ್ಲ ನಮ್ಮ ಗುರುಗಳವರು ಜಯಣ್ಣ ಅವರು ಅವರು ನಮಗೋಸ್ಕರ ಈ ಒಂದು ಸ್ನೇಹಿತರಿಗೋಸ್ಕರ ಎರಡು ವಾರ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತಂತಂದರೆ ಇನ್ನು ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಈಗ ಸ್ನೇಹ ಅಂತಂದಮೇಲೆ ಬಿಟ್ಕೊಡೋದು ಅನ್ನೋದು ನಾನು ನೋಡ್ಕೊಂಡಿದ್ದೀನಿ ನಾನು ಒಂದು ಒಳ್ಳೆ ಡೇಟನ್ನೇ ಬಿಟ್ಕೊಡ್ತೀನಿ ಒಬ್ಬ ಸ್ನೇಹಿತನಿಗೆ ಅಂದಾಗ ಅವರು ನಮಗೆ ಬಿಟ್ಕೊಡ್ಬೋದಿತ್ತು ಇಲ್ಲ ಅವರು ಫಿಕ್ಸ್ ಆಗ್ಬಿಡಿದ್ದೀನಿ ಅಂತಂದಮೇಲೆ ಅವರು ತೊಂದರೆ ಇಲ್ಲ ನನ್ನ ಡೇಟಿಗೆ ನಾನು ಬರ್ತಾಯಿದ್ದೀನಿ ನನ್ನ ಡೇಟಿಗೆ ಬರ್ತಾಯಿದ್ದೀನಿ ಅಂತಂತಂತಂದರೆ ಅಲ್ಲಿ ಮಾತುಕತೆಗೆ ಯಾವುದೇ ವಿಧವಾದ ದಾರಿನೇ ಇಲ್ಲ ಸರ್ ಸೊ ಅದರಿಂದ ಈಗ ಇದು ನನ್ನ ಡೇಟು ಸರ್ ನಾವು ಮಾತಾಡಿದ ಪ್ರಕಾರ ಇದು ನನ್ನ ಡೇಟು ಸರ್ ನಾನು ಆ್ಯಸ್ ಇಟ್ ಈಸ್ ನನ್ನ ಡೇಟ್ ಪ್ರಕಾರ ನಾನು ಬರ್ತಾಯಿದ್ದೀನಿ ಅಷ್ಟೇ ಸರ್ ನನ್ನ ಡೇಟು ಅಂತ ಏನಿಲ್ಲ ಭಗವಂತ ಇಟ್ಟಿರೋ ಡೇಟ್ ಅದು ನಾವು ಕ್ಯಾಲೆಂಡರ್ ನೋಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಸೊ ನಾವು 14ಕ್ಕೆ ಅಂತ ಮೊದಲಿಂದ ಹೇಳ್ಕೊಂಬಂದಿದ್ದು ನಾವು 14ಕ್ಕೆ ಬರ್ತೀವಿ ಸರ್ ನಾ ಸಾರಿ ಇದ್ರ ಮುಖಾಂತರ ನಾನು ಶ್ರೀಕಾಂತನ ಸಾರಿ ಹೇಳ್ತೀನಿ ಶ್ರೀಕಾಂತ ಇದರಲ್ಲಿ ನಿನಗೆ ಸತ್ಯ ಏನು ಅನ್ನೋದು ನಿನಗೆ ಗೊತ್ತಾಗಿದೆ ಬಿಟ್ಕೊಟ್ಟಿದ್ದಿದ್ರೆ ಖಂಡಿತ ಯಾವುದು ತೊಂದರೆ ಇರ್ತಿರಲಿಲ್ಲ ಎಲ್ಲವನ್ನು ನಿಮಗೆ ಬಿಟ್ಟಿದ್ದೀನಿ ಇದಕ್ಕ ಮೇಲೆ ನಾನು ಇನ್ನು ಮತ್ತೆ ಮತ್ತೆ ಇದ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಇದಾಗೋದು ಬೇಡ ನಾವು ಬರೋಣ ಬನ್ನಿ ದೇವರಿದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಜೊತೆನಲ್ಲಿದ್ದೀವಿ ಜೊತೆನಲ್ಲಿ ಏನಿದ್ರು ನಾವು ಕಷ್ಟ ಸುಖನ ನಾವು ಹಂಚ್ಕೊಳ್ಳೋಣ ಬನ್ನಿ ಏನು ಹೇಳಕ್ಕೆ ಸಾಧ್ಯ ವಿಜಯ್ ಅವರೇ ಈಗ ಹೆಂಗೆ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಡ್ತೀನಿ ಒನ್ ಅವರಿಂದ ಎಲ್ಲರ ಜೊತೆ ಮಾತಾಡ್ತಾ ಇರೋದ್ರಿಂದ ನಾವು ಹೆಂಗೋ ಬರ್ತೀವಿ ಬಿಡ್ರಿ ನಿಮ್ಗೆ ಯಾಕ್ರಿ ಅಂತ ನಮಗೆ ಹೇಳ್ದಂಗಿದೆ ಇವಾಗ ಅಲ್ಲ ನೀವ್ ಹೇಳಿಲ್ಲ ವಿಜಯ್ 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 ಅವರು ಮಾತಾಡಿ ದಯವಿಟ್ಟು ಏನಿಲ್ಲ ಅರವಿಂದ್ ಸರ್ ಹೇಳಿ ಹೇಳಿ ಬಾಬು ಅವರು ವಿಜಯ್ ವಿಜಯ್ ಪ್ಲೀಸ್ ಕಂಟಿನ್ಯೂ ವಿಜಯ್ ಮಾತಾಡಿ ಅಲ್ಲ ಸರ್ ಕೇಳಿಸ್ತಾ ಇದೆಯಾ ಸರ್ ಏನಿಲ್ಲ ಸರ್ ಅದೇ ಸೂರಪ್ಪ ಬಾಬು ಸರ್ ಏನಾದ್ರು ಹೇಳಕ್ ಬಂದ್ರು ಕೇಳಿಸ್ತದೆ ಹೇಳಿ ಸೂರಪ್ಪ ಅವರೇ ಬಾಬು ಅವರು ಇಲ್ಲ ಅವ್ರದ್ದು ಲೈನ್ ಕಟ್ ಆಗಿದೆ ವಿಜಯ್ ಪ್ಲೀಸ್ ಮಾತಾಡಿ ಸರ್ ಏನಿಲ್ಲ ಸರ್ ಈಗ ನಾನು ಅನ್ಕೊಂಡಿರೋದು ಅಂದರೆ ನಮ್ಮಲ್ಲಿ ಯಾವ ಥರದ್ದು ಫೈಟ್ ಮಾಡಬೇಕು ಅಂತನೋ ವಾರ ಆ ಥರದ್ದು ಏನು ಮನಸ್ಸಲ್ಲಿಲ್ಲ ಈ ಡೇಟು ಇಬ್ಬರಿಗೂ ಪ್ರಿಷಿಯಸ್ ಆಗಿದೆ ಇವಾಗ ಸೂರಪ್ಪ ಅವ್ರು ಹೇಳ್ದಂಗೆ ಶ್ರೀಕಾಂತ್ ಸರ್ಗೂ ಪ್ರಿಷಿಯಸ್ ಆಗಿದೆ ನಮ್ಮ ತಂಡಕ್ಕೂ ಪ್ರಿಷಿಯಸ್ ಆಗಿದೆ ಅವತ್ತು ನಾನು ಹೇಳೋದು ಅಕಸ್ಮಾತ್ ಬೇರೆ ಭಾಷೆ ಸಿನಿಮಾನೇ ರಿಲೀಸ್ ಆಗಿಬಿಟ್ಟಿದ್ರೆ ಅವತ್ತು ಕೂಡ ಹಿಂಗೆ ನಡೆದಿರೋದು ದೊಡ್ಡ ಮಟ್ಟಕ್ಕೆ ಸೊ ಅದನ್ನು ಇಟ್ಕೊಂಡು ಮನಸ್ಸಲ್ಲಿ ತುಂಬ ಹೆಲ್ತಿಯಾಗಿ ಹಂಗಿದ್ರೆ ಇಬ್ಬರೂ ಬಂದ್ಬಿಡೋಣ ಇಬ್ಬರಿಗೂ ಒಳ್ಳೇದಾಗಲಿ ನನ್ನ ಬೈಕೆ ಸರ್